ಕಮಲಮ್ಮ ಅವರು ಬರ ಹೊತ್ತಾಯ್ತು ಯಾದಕ್ಕೂ ಒಂದು ಕಣ್ಣು ಆಚೆ ಇಟ್ಟಿರು ಅವರು ಪುಸ್ತಕಂತ ಒಳಗೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಕಮಲಮ್ಮ ಹ್ಞೂ ಅಮ್ಮರೇ ನಾನು ನೋಡ್ಕೊಂತೀನಿ ನೀವು ಬೇಗ ಬೇಗ ರುಬ್ಕೊಳ್ಳಿ ಸರಿ ಅಮ್ಮರೇ ಹಾರನ್ ಸೌಂಡ್ ಆಗ್ತಿದೆ ಡಾಕ್ಟರ್ ಬಂದ್ರು ಅನ್ಸುತ್ತೆ ನೀವು ಬೇಗ ರುಬ್ಕೊಳ್ಳಿ ಅಯ್ಯೋ ಬಂದೆ ಬಿಡ ಹಾಳಾದವರು ಇನ್ನೊಂದು 5 ನಿಮಿಷ ಬಿಟ್ಕೊಂಡು ಬರಬಾರ್ದಿತ್ತಾ ಮಿಕ್ಸಿಲ್ ಎಲ್ಲ ರುಬ್ತಾ ಇದೆ ಇವಾಗ ಕೈಯಲ್ಲಿ ರುಬ್ಬೇಕು ಎಲ್ಲ ನನ್ನ ಕರ್ಮ ರತ್ನ ರತ್ನ ಆ ಬಂದೆರಿ ತೋಳ್ರಿ ವೈದ ಮಸಾಲನ ಒಳಕಲ್ಲಲ್ಲಿ ರುಬ್ತಾ ಇದ್ದೆ ಅರ್ಜೆಂಟಿಗೆ ಹಂಗೆ ತಗೊ ಬಂದೆರಿ डॉक्टर सर सर ए यारप अदु सर एन बेकु नम साहेबरु बंदिदारे साहेबरु याव साहेबरु इल्ल याव साहेबरु इल्ल नंगे एल्लरू वंदे इल्ल नाने साहेब हंगल्ल सर नम एमएलए साहेबरु बंदिदारे अल्लि गेट मेल बोर्ड नोडिल्वा नोडिदीवि सर अदु नम साहेबरु निम्मत्रने ट्रीटमेंट तगोबेकु अंत बंदिदारे अवरु बंद्रु अंत नानु ट्रीटमेंट कोडक आगल्ल ನನಗೆ ಅಂತವರೆಲ್ಲ ಸೆಟ್ ಆಗಲ್ಲ ಅವರನ್ನ ಬೇರೆ ಎಲ್ಲರ ಹೋಗಕ್ಕೆ ಹೇಳು ಗೊತ್ತಾಯ್ತಲ್ಲ ಹಂಗ ಅನ್ಬೇಡಿ ಸರ್ ನಿಮ್ಮ ಬಗ್ಗೆ ಎಲ್ಲ ಆಲ್ರೆಡಿ ಹೇಳಿದಿನಿ ಬಾಸ್ ಹತ್ರನು ಮಾತಾಡಿದಿನಿ ಸರಿ ನಿಮ್ಮ ಗ್ಯಾರಂಟಿ ಮೇಲೆ ಒಪ್ಪಂತಿದಿನಿ ಕರಿ ಅವರನ್ನ ಹ್ಮ್ ಸರ್ ಏನಾಯ್ತು ಸರ್ ನೀವೇನ ಡಾಕ್ಟರ್ ಮಗಳು ಹೌದು ಸರ್ ಈ ಮನೆ ಕೀ ಇದ್ಯಾ ಇದೆ ಸರ್ ಯಾಕೆ ಓಪನ್ ಮಾಡಿ ಹೇಳ್ತೀನಿ ಅಪ್ಪ ಮುಟ್ಬೇಡಿ ಮುಟ್ಬೇಡಿ ಸೇಡಿ ಬನ್ನಿ ಇಂದೇ ಹೋಗಿ ಇಂದೇ ಹೋಗಿ ಮುಟ್ಬೇಡಿ ಕರ್ಕೊಳ್ರಿ ಅವ್ರನ್ನ ಬನ್ನಿ ಬನ್ನಿ ಈ ಕಡೆ ಬನ್ನಿ ಸೈಡ್ ಬನ್ನಿ ಹೇಳಿ ಸರ್ ಅವತ್ತು ನಿಮ್ಮ ಮತ್ತೆ ಡಾಕ್ಟರ್ ಚಂದ್ರಶೇಖರ್ ಮಧ್ಯೆ ಜಗಳ ಆಗಿದೆ ನಿಜನ ನಿಜ ನಾನು ಅವತ್ತು ಅವರತ್ರ ಹೋಗಿ ಸರ್ಕಾರದಿಂದ ಮನೆ ಇಲ್ಲದಿರೋರಿಗೆ ಆಶ್ರಯ ಯೋಜನೆ ಅಡಿ ನಾವು ಮನೆ ಕಟ್ಟಿಸ್ಕೊಡ್ತಾ ಇದ್ದೀವಿ ಈಗಾಗಲೇ ನಾವು 125 ಎಕರೆನ ಸ್ವಾಧೀನಪಡಿಸಿಕೊಂಡಿದ್ದೀವಿ ಎದುರುಗಡೆ ನಿಮ್ಮ ಜಮೀನು ಸಿಕ್ಕಿಬಿಟ್ರೆ ಅಲ್ಲಿ ಹೋಗೋದಕ್ಕೆ ನೇರ ದಾರಿ ಸಿಗುತ್ತೆ ಅಂತ ಕೇಳಿದ್ದಕ್ಕೆ ಚಂದ್ರಶೇಖರ್ ಅವರು ತುಂಬಾ ದುರಹಂಕಾರದಿಂದ ಮಾತಾಡಿದ್ರು ಆ ಕಾರಣಕ್ಕೆ ನಾನು ಕೋಪದಿಂದ ಅವರಿಗೆ ಧಮಕಿ ಹಾಕಿದೆ ಅದು ಬಿಟ್ಟು ಅಷ್ಟಕ್ಕೂ ಜಮೀನು ಕಾರಣ ಇಟ್ಕೊಂಡು ಅವರನ್ನ ಕೊಲೆ ಮಾಡೋ ಅಗತ್ಯ ಇರಲಿಲ್ಲ ನಾನು ಯಾಕ ಅವರನ್ನ ಕೊಲೆ ಮಾಡಲಿ ನಾನು ಬೇಕು ಅಂತಂದ್ರೆ ಸರ್ಕಾರದಿಂದ ನೋಟಿಫೈ ಮಾಡಿಸ್ತೀನಿ 41S1 ಮಾಡ್ಕೊಂಡು ನೇರವಾಗಿ ನಾನು ಸರ್ಕಾರದಿಂದ ಮಂಜೂರು ಮಾಡ್ಸ್ಕೊಳ್ತೀನಿ ನಾನು ಯಾಕ ಕೊಲೆ ಮಾಡಲಿ ಸರಿ ಸರ್ ನೀವು ನನ್ನ ಹೊರಡಬಹುದು ಓಕೆ ಥ್ಯಾಂಕ್ ಯು
ಈ ಮನೆಗೆ ಸಿಸಿ ಟಿವಿ ಹಾಕ್ಸಿದ್ರಾ? ಹೌದು ಸರ್, ಆಚೆ ಡೋರ್ ಹತ್ರ ಇದೆ. ಈ ಮನೆಗೆ ಆ ಸಿಸಿ ಟಿವಿ ಫುಟೇಜ್ ನ ಕಲೆಕ್ಟ್ ಮಾಡ್ರಿ, ಹಾಗೆ ಈ ಬಾಡಿಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ ಕಳಿಸೋ ವ್ಯವಸ್ಥೆ ಮಾಡಿ. ಸರ್, ಚಂದ್ರಶೇಖರ್ ಮನೆದು ಸಿಸಿ ಟಿವಿ ಫುಟೇಜ್ ಇದ್ರಲ್ಲಿದೆ. ಈ ನಂಬರ್ ನಾಟಿ ವರ್ಕ್ ಕಳಿಸಿ, ಆ ಗಾಡಿ ಯಾರ್ದು ಅಂತ ತಿಳ್ಕೊಂಡು. ಓಕೆ ಸರ್. ನಾನವತ್ತು ಡಾಕ್ಟರ್ನ ಕೊಲ್ಬೇಕು ಅಂತ ಹೋಗಿದ್ದೆ ಸರ್. ಆದ್ರೆ ಸಾಕ್ಷಿ ಉಳಿಬಾರ್ದು ಅಂತ ಎಲ್ಲರನ್ನು ಸಹಿಸಬೇಕಾಯ್ತು ಸರ್. ಮತ್ತೆ ನೀನ್ ಮಾಡೋದೆಲ್ಲ ಮಾಡಿ ಅದನ್ನ ಗೌತಮ್ ತಲೆಗೆ ಯಾಕೆ ಕಟ್ಟದ ನೋಡಿದೆ? ಅವ್ನ ಮೊಬೈಲ್ ನಿನ್ನ ಹತ್ರ ಇತ್ತು, ಅವ್ನ ಗಾಡಿ ನಿನ್ನ ಹತ್ರ ಇತ್ತು, ಅದಕ್ಕೆ ನಿನ್ ಮೇಲೆ ಯಾರಿಗೂ ಡೌಟ್ ಬರೋ ಅಂತ ಅನ್ಕೊಂಡೆ ಅಲ್ಲ? ಹಾಗೇನಿಲ್ಲ ಸರ್, ಗೌತಮ್ ತುಂಬಾ ಒಳ್ಳೆಯವನು, ಅವನನ್ನು ತುಂಬಾನೇ ಬೇಕಾದವನು ಸರ್. ಅವನು ತುಂಬಾ ಒಳ್ಳೆಯವನು ಸರ್, ಅವನು ಕೂಡ ಕಷ್ಟದಲ್ಲಿದ್ದ, ಅದಕ್ಕೆ ನಾನು ಕದ್ದಿದ್ದ ದುಡ್ಡಲ್ಲಿ 25 ಲಕ್ಷ ಅವನು ಕೊಟ್ಟಿದ್ದೆ ಸರ್. ಒಂದ್ 3 ತಿಂಗಳು ಯಾರ ಕಣ್ಣಿಗೂ ಬೀಳದೆ ಇದ್ದಾಗೆ ಇದ್ಬಿಡು ಅಂತ ಹೇಳಿದ್ದೆ. ಈ ಕೇಸ್ನ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ದೆ ಸರ್. ಆದ್ರೆ ಅವನು ಪೇಪರ್ನಲ್ಲಿ ಟಿವಿಲಿ ಅವನ ಹೆಸರು ಬರ್ತಾ ಇರೋದ್ ಕೇಳಿ ಸರೆಂಡರ್ ಆಗ್ಬಿಟ್ಟ ಸರ್. ಅಂದ್ರೆ ನೀನ್ ಮಾಡ್ಕೊಂಡಿದ್ದ ಸಾಲಕ್ಕೆ ನಮ್ಮ ಸಂಸಾರನ ಸರ್ವನಾಶ ಮಾಡ್ದೆ, ಅನ್ಯಾಯವಾಗಿ ನಮ್ಮ ಮನೆಯವ್ರನ್ನೆಲ್ಲ ಕೊಂದೆ, ಇವಾಗ ನನಗ್ ಯಾರು ಇಲ್ಲ, ನಾನು ಅನಾಥೆ ಆದೆ. ಸಾಧ್ಯ ನನ್ ಕ್ಷಮಿಸು ಯಾರು, ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ಮಾವನ ಬಿಟ್ರೆ ಬೇರೆ ಯಾರ ಮೇಲೂ ನನ್ ದ್ವೇಷನೇ ಇರಲಿಲ್ಲ. ಎಲ್ಲ ನನ್ನ ಬರ ನನ್ನ ಕೈಲಿ ಏನೇನೋ ಮಾಡಿಸ್ಬಿಡ್ತು ನಾನು.